ಕರ್ನಾಟಕದ ಎಲ್ಲ ವೀಕ್ಷಕರಿಗೆ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆಧಾರದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಹೌದು ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಲ್ಲಿ ಬದಲಾವಣೆಯಾಗಿದೆ ಅದೇ ರೀತಿ ಅಪ್ಡೇಟ್ಗಳು ಬಂದಿವೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಮ್ಮ ಚಾನಲ್ ಇರೋದೆ ಎಜುಕೇಷನಲ್ ಪರ್ಪಸ್ಸು ಅದೇ ರೀತಿ ಸ್ಕಾಲರ್ಶಿಪ್ ಮೇನ್ ಇಲ್ಲಿ ಸ್ಕಾಲರ್ಶಿಪ್ದು ಇರುತ್ತೆ ಆದ ಕಾರಣ ಈ ಸ್ಕಾಲರ್ಶಿಪ್ಪಿನ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗ್ತವೆ ಅದು ಆದ ಕಾರಣ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ನಾನು ನಿಮ್ಮಲ್ಲಿ ಒಂದು ರೆಕ್ವೆಸ್ಟು ಓಕೆ ವೀಕ್ಷಕರೇ ನೋಡಿ ಹಾಗೆ ನೀವು ಏನು ಮಾಡಬೇಕು ಅಂತಂದರೆ ಯಾರೇನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿಬಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡಿ ಓಕೆ ವೀಕ್ಷಕರೇ ಇವಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಚೇಂಜಸ್ ಬದಲಾವಣೆಯನ್ನು ನಾನು ಆಮೇಲೆ ತಿಳಿಸ್ತಾನೆ ಇವಾಗ ಬಂದುಬಿಟ್ಟು ಏನು ತಿಳಿಸ್ತಾ ಇದ್ದೀನಿ ಅಂತಂದರೆ ಇವಾಗ ಒಂದು ಅಪ್ಡೇಟ್ ಇದೆ ಏನು ಅಂತಂದರೆ ಇದು ಡೌಟ್ ಅಂತಲೇ ಹೇಳ್ಬೋದು ಸರ್ ಇವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಸ್ಕಾಲರ್ಶಿಪ್ದು ಎರಡು ಸಾವಿರದ ಇಪ್ಪತ್ತು ಎರಡು ಇಪ್ಪತ್ತ್ಮೂರನೆಯ ಸಾಲಿನ ಈ ಸಿಕ್ಸ್ಟಿ ಪರ್ಸೆಂಟು ಫೋರ್ಟಿ ಪರ್ಸೆಂಟು ಅಮೌಂಟು ಇನ್ನು ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದೀರ ಇವು ಎರಡು ಕೂಡ ಬರುತ್ತಾ ಇವೆರಡರಲ್ಲಿ ಒಂದು ಮಾತ್ರ ಬರುತ್ತಾ ಅಂತ ನೀವು ಕೇಳ್ತಾ ಕೇಳ್ತಾಯಿದ್ದೀರ ನೋಡಿ ವೀಕ್ಷಕರೇ ಇವಾಗ ಆಗಲೇ ತುಂಬ ಜನರಿಗೆ ಬಂದಿದೆ ಸಿಕ್ಸ್ಟಿ ಮತ್ತು ಫೋರ್ಟಿ ಪರ್ಸೆಂಟ್ ತುಂಬ ಜನರಿಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿದೆ ಬರದೇ ಇರೋರು ಅಲ್ಲೋ ಇಲ್ಲೋ ಇರ್ತಾರೆ ಅಂಥವರ ಪ್ಲೇಸ್ನಲ್ಲಿ ನೀವು ಇರ್ಬೋದು ಅದು ಯಾಕೆ ಅಂತ ನೀವೇ ಕೇಳಬೇಕು ಅವರ ಇದಕ್ಕೆ ಕೇಳಿದರೆ ಏನು ಹೇಳ್ತಾರೆ ಅಂತಂದರೆ ನಾವು ಕೇಳಿದರೆ ಏನು ಹೇಳ್ತಾರೆ ಅಂತಂದರೆ ಇಲ್ಲ ಇವರಿಗೆ ಸ್ಕಾಲರ್ಶಿಪ್ ಆಲ್ಮೋಸ್ಟು ಎಲ್ರಿಗೂ ಹಾಕಿದ್ದೀವಿ ಅಂತ ಹೇಳ್ತಾರೆ ಹಾಗಾಗಿ ನೀವು ಯಾರು ಬಂದಿಲ್ಲ ನೀವೇ ಕೇಳಿ ಅವರ ಹೆಲ್ಪ್ಲೈನ್ ನಂಬರನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಾನೆ ವೀಕ್ಷಕರೇ ನೋಡಿ ಇವಾಗ ನೆಕ್ಸ್ಟು ಬಂದುಬಿಟ್ಟು ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಸ್ಕಾಲರ್ಶಿಪ್ಪನ್ನು ಅಪ್ಲಿಕೇಶನನ್ನು ಕರೆದಿದ್ದಾರೆ ಯಾರಿನೂ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡ್ಕೊಳ್ಳಿ ಯಾಕಂತಂದರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಎನೇಬಲ್ ಆಗಿದೆ ಆದ ಕಾರಣ ನೀವು ಅಪ್ಲೈ ಮಾಡ್ಕೋಬಹುದು ಬಿಕಾಸ್ ಇಲ್ಲಿ ನಿಮಗೆ ತುಂಬ ಅಂತಂದರೆ ತುಂಬ ಟೈಮ್ ಇರುತ್ತೆ ಇದಕ್ಕೆ ಲಾಸ್ಟ್ ಡೇಟ್ ಏನಾದರೂ ಇದೆ ಅಂತ ನೀವು ಕೇಳಿದರೆ ಲಾಸ್ಟ್ ಡೇಟ್ ಅಂತ ಇದಕ್ಕೆ ಇಲ್ಲ ನೀವು ಅಪ್ಲೈ ಮಾಡ್ಕೋಬೋದು ಇದನ್ನ ಆ ಲಾಸ್ಟ್ ಡೇಟ್ ಕೊಟ್ಟಿದ್ದರೂ ಕೂಡ ಇವ್ರು ಏನು ಮಾಡ್ತಿದ್ರು ಅಂತಂದರೆ ಎಕ್ಸ್ಟೆಂಡ್ ಮಾಡ್ತಾ 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 ಹೋಗ್ತಾರೆ ಆದ ಕಾರಣ ಲಾಸ್ಟ್ ಡೇಟ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ಇವಾಗಾದರೆ ಇವಾಗ ಅಪ್ಲೈ ಮಾಡಿ ಇಲ್ಲ ಅಂತಂದರೆ ಆಮೇಲೆ ನೀವು ಅಪ್ಲೈ ಮಾಡಿ ನಾನು ನಿಮ್ಗೆ ಏನು ಹೇಳ್ತೇನೆ ಅಂತಂದರೆ ಇವಾಗ ಒ ಬಿ ಸಿ ಸ್ಟೂಡೆಂಟ್ಸು ನೀವು ಇವಾಗ ಬಿಟ್ಟು ಇನ್ನೂ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಅಪ್ಲೈ ಮಾಡಿ ಅಂತ ನಾನು ನಿಮ್ಮಲ್ಲಿ ಹೇಳ್ತೇನೆ ನೋಡಿ ವೀಕ್ಷಕರೇ ಈ ವಿಡಿಯೋನ ದಯವಿಟ್ಟು ಯಾರ್ಯಾರು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿದ್ದೀರಾ ಅವರು ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಯಾಕಂತಂದರೆ ನಾವು ಕೂಡ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅಂತಂದರೆ ತುಂಬ ಟೈಮ್ ಇಡುತ್ತೆ ಅದನ್ನೆಲ್ಲ ತಗೊಂಡ್ಬಿಟ್ಟು ನಾವು ವಿಡಿಯೋ ಮಾಡ್ತೇವೆ ಇಲ್ಲೂ ಕೂಡ ನಮ್ಮದು ಸ್ವಲ್ಪ ಪರಿಶ್ರಮ ಇರುತ್ತೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಒಂದು ಲೈಕಿಂದ ನಮಗೆ ಇನ್ನೂ ಅನೇಕ ರೀತಿ ಮೋಟಿವೇಟ್ ಸಿಗುತ್ತೆ ವಿಡಿಯೋ ಮಾಡಬೇಕು ಅಂತ ಓಕೆ ವೀಕ್ಷಕರೇ ಇವಾಗ ನೆಕ್ಸ್ಟು ಏನು ಅಂತಂದರೆ ಇವಾಗ ತುಂಬ ಜನರಿಗೆ ಈ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಇದೆ ನೋಡಿ ಈ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರರ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಂತ ಡೌಟು ನೋಡಿ ಈ ರೈತ ವಿದ್ಯಾನಿಧಿ ಹಾಕಿದಂತಹ ವಿದ್ಯಾರ್ಥಿಗಳಿಗೆ ಇನ್ನೂ ಏನೂ ಕೂಡ ಅಪ್ಡೇಟನ್ನು ಕೊಟ್ಟಿಲ್ಲ ನೋಡಿ ನಾನು ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತಾನೆ ಇವತ್ತಾದರೆ ಇವತ್ತು ಮಾಡಿ ನಾನು ಅಪ್ಲೋಡ್ ಮಾಡ್ತಾನೆ ನಾಳೆ ಆದರೆ ನಾಳೆ ಟೂ ಡೇಸಲ್ಲಿ ನಾನು ನಿಮಗೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಯಾಕಂದರೆ ಸುಮ್ಮನೆ ವೀಡಿಯೋ ಮಾಡಬಾರ್ದು ಹಾಗಾಗಿ ನಾನು ರಿಸರ್ಚ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಾನೆ ನೋಡಿ ವೀಕ್ಷಕರೇ ಈ ವಿಡಿಯೋನ ನೀವು ಎಲ್ಲರಿಗೂ ಕೂಡ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಿಮಗೆ ಈ ಆಫ್ಲೇಟ್ಗಳ ಬಗ್ಗೆ ಸಿಗುತ್ತೆ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ವೀಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ